ಕಾರಂತರನ್ನ ವಿಶಾಲವಾದ ಸಮುದ್ರ ಅಂತ ಕೆಲವರು ವರ್ಣಿಸೋದುಂಟು. ನನ್ನ ಲೆಕ್ಕದಲ್ಲಿ ಸಮುದ್ರ ಸರಿ ಹೋಗಲಾರ್ದೇನೋ. ಅವರು ಒಂದು ನದಿ ಇದ್ದ ಹಾಗೆ, ನದಿ ಏನು ಮಾಡುತ್ತೆ, ದಾರಿ ಮಾಡ್ಕೊಂಡು ಹೋಗುತ್ತೆ. ಎಲ್ಲಿ ದಾರಿ ಇಲ್ವೋ ಅಲ್ಲಿ ದಾರಿ ಮಾಡ್ಕೊಂಡು ಹೋಗುತ್ತೆ. ಹಾಗೆ ಶಿವರಾಮ ಕಾರಂತರು ಎಲ್ಲಿ ಏನೂ ಕೆಲಸ ನಡೆದಿಲ್ವೋ ಅಂತಹ ಕ್ಷೇತ್ರದಲ್ಲಿ ಮೊದಲಿಗರಾಗಿ ಮುಂದೆ ನುಗ್ಗಿ ಕೆಲಸವನ್ನು ಮಾಡ್ತಾರೆ. ಗಾಂಧೀಜಿಯ ಅರ್ಥವ್ಯವಸ್ಥೆ ಹೇಗಿತ್ತಂದರೆ ಗ್ರಾಮೀಣ ಮಟ್ಟದಲ್ಲಿ ಇರಬೇಕು. ಕೈಗಾರಿಕೆಗಳು ಬರಬಾರ್ದು, ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬಾರ್ದು, ವಿದ್ಯುತ್ ಬರಬಾರ್ದು, ಹಳ್ಳಿಗಳಲ್ಲೇ ಇರಬೇಕು, ಹಳ್ಳಿಗಳ ಕೆಲಸ ಚರಕ ನೂತ್ಕೊಂಡೇ ಇರಬೇಕು ನಾವು. ಇದನ್ನು ಕಾರಂತರು ಒಪ್ಪಲ್ಲ. ಕಾರಂತರ ಗಮನ, ಅವರ ಆಸಕ್ತಿ ಹಲವು ಹತ್ತು ಕ್ಷೇತ್ರಗಳನ್ನೋದು ನಿಜ. ಆದರೆ ಒಂದು ಕ್ಷೇತ್ರದಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸ ಪರಿಪೂರ್ಣ ಆಗುವ ಹಾಗೆ ನೋಡ್ಕೊಳ್ತಾ ಇದ್ದರು ಲೀಲಾ ಕಾರಂತರು. ಒಬ್ಬ ವ್ಯಕ್ತಿಯನ್ನು ನೀವು ಮಹಾನ್ ಅಂತ ಪರಿಗಣಿಸಬೇಕಾದರೆ ಅವನ ಕೃತಿಗಳನ್ನಷ್ಟೇ ನೋಡಬೇಡಿ. ಅವನ ವೈಯಕ್ತಿಕ ಬದುಕು, ಸಿದ್ಧಾಂತ ಹೇಗೆ ಬದುಕಿ ತೋರಿಸಿದ ಅದನ್ನು ನೋಡಿ ಆತ ಅನುಕರಣೀಯನೋ ಅಲ್ಲವೋ ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕು. ಶಿವರಾಮ ಕಾರಂತರ 122ನೇ ಹುಟ್ಟುಹಬ್ಬದ ದಿನದಂದು ಮಂಗಳೂರಿನ ಕಲ್ಕೂರು ಪ್ರತಿಷ್ಠಾನದವರು ಕಾರಂತ ಪ್ರಶಸ್ತಿಯನ್ನು ಕೊಟ್ಟರು. ಕಾರಂತ ಪ್ರಶಸ್ತಿಯನ್ನು ಪಡೆಯುವ ಅರ್ಹತೆ ನನ್ನಲ್ಲಿ ಏನಿದೆ ಅಂತ ಕೇಳಿದ್ದು ಒಂದೇ ಪ್ರಶ್ನೆನ. ಆ ಅರ್ಹತೆ ನಿಮ್ಮಲ್ಲಿ ಇದೆ ಅಂತ ನಮಗೆ ಮನವರಿಕೆ ಆದಮೇಲೇ ನಾವು ಕೊಟ್ಟದ್ದು. ಅವರು ಹೇಳಿದರು, ಇವರು ಹೇಳಿದರು, ಹಾಗೆ ಕೊಟ್ಟದ್ದಲ್ಲ. ನಾವೇ ಸ್ವತಃ ಮೌಲ್ಯಮಾಪನ ಮಾಡಿ ನೀವು ಅರ್ಹರು ಅಂತ ಭಾವಿಸಿ ಕೊಟ್ಟಿದ್ದೇವೆ, ನೀವು ತಗೊಳ್ಳೇಬೇಕು ಅನ್ನೋ ಮಾತನ್ನು ಹೇಳಿದಾಗ ಮಂಗಳೂರಿಗೆ ಹೋಗಿ ಆ ಕಾರ್ಯಕ್ರಮವನ್ನು ಸ್ವೀಕರಿಸಿದೆ, ಆ ಪ್ರಶಸ್ತಿಯನ್ನು. ಯಾಕಂದರೆ ಕಾರಂತರ ಹೆಸರಲ್ಲಿ ಒಂದು ಪ್ರಶಸ್ತಿ ದೊರೆಯುತ್ತೆ ಅನ್ನೋದೇ ಅದು ಜೀವಮಾನದ ಒಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಹೆಚ್ಚು ಆಲೋಚನೆ ಮಾಡದೆ ಆ ಪ್ರಶಸ್ತಿಯನ್ನು ಸ್ವೀಕರಿಸಿ ಆ ದಿನದಂದು ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ನನಗೆ ಕಂಡಂಥ ಕೆಲವು ಮುಖಗಳನ್ನು ಕುರಿತು ಆವತ್ತು ಅಲ್ಲಿ ಮಾತಾಡಿದೆ. ಇವತ್ತು ಸಹ ಅದೇ ವಿಚಾರಗಳನ್ನು ಮಾತಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಕಾರಂತರು ತಮ್ಮ ಹುಚ್ಚು ಮನಸ್ಸಿನ 10 ಮುಖದಲ್ಲಿ ಈ ಮಾತನ್ನು ಹೇಳಿಕೊಂಡಿದ್ದಾರೆ. ಇದನ್ನು ನನ್ನದೇ ಮಾತಲ್ಲಿ ಹೇಳೋದಕ್ಕಿಂತ ಅವರದ್ದೇ ಮಾತುಗಳನ್ನು ಓದಿಬಿಟ್ರೆ ಹೆಚ್ಚು ಅರ್ಥವತ್ತಾಗಿರುತ್ತೆ. ನಾನು ಸಮಯದ ಅಭಾವವನ್ನು ಕುರಿತು ಎಂದೂ ನೆಪ ಹೇಳಿದವನಲ್ಲ. ಪ್ರತಿದಿನ ರಾತ್ರಿ ನಾನು 9 ತಾಸುಗಳ ನಿದ್ದೆ ಸಾಲದೆ ಹಗಲು ಸಹ 1 ತಾಸು ನಿದ್ದೆ ಮಾಡುತ್ತೇನೆ, ಅಥವಾ ಮನಸ್ಸು ಬಂದರೆ ಇನ್ನೂ ತುಸು ಹೆಚ್ಚಾಗಿ ನಿದ್ದೆ ಮಾಡುವಷ್ಟು ಅವಕಾಶವಿದೆ ಎಂದು ತಿಳಿದಿದ್ದೇನೆ. ಸಮಯ ಸಾಲದೆಯೇ ನನ್ನ ಯಾವ ಕೆಲಸವೂ ಈ ತನಕ ಕೆಟ್ಟಿದ್ದು ಕಾಣಿಸುವುದಿಲ್ಲ. ನನಗಿರುವ ಕಷ್ಟ, ಕೈಯಲ್ಲಿ ಒಂದಲ್ಲ ಒಂದು ಕೆಲಸವಿಲ್ಲದಿದ್ದರೆ ಸಮಯ ಕಳೆಯುವುದು ಹೇಗೆ ಎಂಬ ಚಿಂತೆ, ಇಂಥದ್ದೇ ನಿಶ್ಚಿತ ಕೆಲಸವನ್ನು ಮಾಡಬೇಕು ಎಂದು ಮನಸ್ಸಿಗೆ ಹೊಳೆಯದೇ ಹೋಯಿತಾದರೆ ಒಂದಲ್ಲ ಒಂದು ಪುಸ್ತಕವನ್ನು ತೆರೆದು ಓದಲು ಎತ್ತಿಕೊಳ್ಳುತ್ತೇನೆ. ಅದಕ್ಕಾಗಿ ಆಗಾಗ್ಗೆ ಒಳ್ಳೆಯ ಪುಸ್ತಕ ತರಿಸಿಕೊಳ್ಳುತ್ತೇನೆ. ಅದಕ್ಕೆ ವಿಷಯಗಳ ಗೊತ್ತು ಗುರಿ ಇಲ್ಲ. ಹಾಗೆ ತರಿಸಿಕೊಂಡು ಓದಿದ ಪುಸ್ತಕಗಳಲ್ಲಿ ಕೆಲವು ರುಚಿಸುತ್ತವೆ, ಕೆಲವು ರುಚಿಸುವುದಿಲ್ಲ. ಒಳ್ಳೆಯ ಪುಸ್ತಕಗಳು ಕೈಗೆ ಸಿಕ್ಕಿದರೆ ಆಗ ಬೇರೊಂದೇ ಚಿಂತನೆ ಮೂಡುತ್ತದೆ. ಮಾಡಬಹುದಾದ ಕೆಲಸಗಳು ವಿಫಲವಾಗಿವೆ, ಸಮಯವೂ ಧಾರಾಳವಾಗಿದೆ. ಬದುಕಿಗೂ ಮಾನವೀಯ ಚಟುವಟಿಕೆಗಳಿಗೂ ನಿಕಟ ಸಂಬಂಧ ಇದೆ ಅನ್ನೋದು ನನ್ನ ತಿಳುವಳಿಕೆ. ನಾವು ಬದುಕಿದ್ದೇವೆ ಎಂದು ಅನ್ನಿಸಿಕೊಳ್ಳಬೇಕಾದರೆ ನಮಗೆ ಒಂದಲ್ಲ ಒಂದು ಚಟುವಟಿಕೆ ಬೇಕೇ ಆಗುತ್ತದೆ. ಆ ಚಟುವಟಿಕೆಯೇ ನಮ್ಮ ಮನಸ್ಸಿನ ಅಭಿರುಚಿಗೆ ಒಗ್ಗಿದ ಒಂದು ಕೆಲಸ ಅಂತ ಅನ್ನಿಸಿದರಾಯಿತು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಸಮಯ ಸಾಲದು, ಪ್ರತಿಯೊಬ್ಬರೂ ನೀಡುವಂಥ ದೂರು. ಕಾರಂತರು ಹೇಳ್ತಾರೆ, ಸಮಯ ಸಾಕಷ್ಟು ಇದೆ, ಮಾಡೋಕ್ಕೆ ಕೆಲಸ ಬೇಕು ನನಗೆ. ಈ ವೈರುಧ್ಯಗಳನ್ನು ನಾವು ಎಲ್ಲೋ ಒಂದು ಕಡೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಯಾವುದಾದರೂ ಒಂದು ಕೆಲಸವನ್ನು ಮಾಡಲೇಬೇಕು ಅನ್ನೋ ಒಳತುಡಿತ ಒತ್ತಡ ಇದ್ದರೆ ಸಮಯವನ್ನು ನೀವು ಹೇಗೋ ಹೊಂದಿಸ್ಕೋತೀರಿ. ಹಾಗಾಗಿ ಆ ಒಳತುಡಿತ ಬಹಳ ಮುಖ್ಯವಾಗುತ್ತೆ. ಕಾರಂತರು ಎಂತಹವರು ಅನ್ನೋದಕ್ಕೆ ತೇಜಸ್ವಿ ಅವರ ಈ ಮಾತು ಬಹಳ ಮನನೀಯವಾದದ್ದು. ನನ್ನ ದೃಷ್ಟಿಯಲ್ಲಿ ಕಾರಂತರನ್ನು ವರ್ಣಿಸಬೇಕಾದ್ರೆ 6 ಜನ ಕುರುಡರು ಹೋಗಿ
ಒಂದು ಆನೆಯ ಸ್ವರೂಪವನ್ನು ತಿಳಿದ ಹಾಗೆ ಆನೆ ಕಂಬದ ಹಾಗೆ ಇದೆ ಬಾಲದ ಹಾಗೆ ಇದೆ ಮೊರದ ಹಾಗೆ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಮಂಗಳೂರಲ್ಲಿ ಕಾರಂತ ಪೀಠವನ್ನು ಸ್ಥಾಪಿಸುತ್ತೇವೆ ಅಂತ ಹೊರಟಾಗ ಅದು ಸಾಹಿತ್ಯ ಪೀಠ ಅಂತ ಆಗುತ್ತೆ ಕಾರಂತರು ಒಪ್ಪಲ್ಲ ಸಾಹಿತ್ಯ ಅನ್ನೋದು ನನ್ನ ಒಂದು ಮುಖ ಅಷ್ಟೇ ಕಾರಂತರನ್ನು ಕೇವಲ ಸಾಹಿತಿ ಅಂತ ಯಾಕೆ ನೋಡ್ತೀರಿ ನೀವು ಆ ಪ್ರಶ್ನೆಯನ್ನು ಕೇಳ್ತಾರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ ಹಾಗಾಗಿ ಕಾರಂತರನ್ನು ವಿಶಾಲವಾದ ಸಮುದ್ರ ಅಂತ ಕೆಲವರು ವರ್ಣಿಸೋದುಂಟು ನನ್ನ ಲೆಕ್ಕದಲ್ಲಿ ಸಮುದ್ರ ಸರಿ ಹೋಗಲಾರ್ದೇನೋ ಅವರು ಒಂದು ನದಿ ಇದ್ದ ಹಾಗೆ ನದಿ ಏನು ಮಾಡುತ್ತೆ ದಾರಿ ಮಾಡ್ಕೊಂಡು ಹೋಗುತ್ತೆ ಎಲ್ಲಿ ದಾರಿ ಇಲ್ವೋ ಅಲ್ಲಿ ದಾರಿ ಮಾಡ್ಕೊಂಡು ಹೋಗುತ್ತೆ ಹಾಗೆ ಶಿವರಾಮ ಕಾರಂತರು ಎಲ್ಲಿ ಏನೂ ಕೆಲಸ ನಡೆದಿಲ್ವೋ ಅಂತಹ ಕ್ಷೇತ್ರದಲ್ಲಿ ಮೊದಲಿಗರಾಗಿ ಮುಂದೆ ನುಗ್ಗಿ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ತಮ್ಮದೇ ಆದ ಶೈಲಿಯಲ್ಲಿ ತಮ್ಮ ಬದುಕನ್ನು ನಡೆಸ್ಕೊಂಡು ಬಂದಂಥ ಅವರು ನಿಜಕ್ಕೂ ಓರ್ವ ಸಾಹಸಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕನ್ನಡದಲ್ಲಿ ಮಕ್ಕಳಿಗೆ ವಿಶ್ವಕೋಶಗಳೇ ಇರಲಿಲ್ಲ ಅನ್ನೋವಾಗ ಕೂತ್ಕೊಂಡು ಬರೀತಾರೆ ಕೈಗಾದಂಥ ವಿಚಾರದಲ್ಲಿ ಪರಿಸರ ರಕ್ಷಣೆಗಾಗಿ ಬೀದಿಗಿಳಿತಾರೆ ತಾವೇ ಕ್ಯಾಮ್ರಾಮನ್ನಾಗಿ ಕ್ಯಾಮ್ರಾ ತಂದು ತಾವೇ ನಿಂತು ಅಭಿನಯಿಸಿ ಅದೇ ಒಂದು ದೊಡ್ಡ ಕಥೆಯಾಗುತ್ತೆ ಸರ್ಕಾರ ಮಾಡಬೇಕಾಗಿತ್ತು ಮಂಗನ ಕಾಯಿಲೆ ಅಂದರೆ ಏನು ಅದರಿಂದ ಹೇಗೆ ಜಾಗೃತರಾಗಬೇಕು ಅಂತ ಸರ್ಕಾರ ಮಾಡಲ್ಲ ಆದರೆ ಕಾರಂತರು ಆ ಕೆಲಸವನ್ನು ಮಾಡ್ತಾರೆ ಕಾರಂತರ ಏನು ವೈದ್ಯರಲ್ಲ ಆದರೂ ಸಹ ಈ ಆರೋಗ್ಯದ ಬಗ್ಗೆ ಯಾವ ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಸೊಗಸಾದ ಒಂದು ಕೃತಿಯನ್ನು ಬರೀತಾರೆ ಕಾರಂತರು ಹೇಳಿದ್ದು ಕಡಿಮೆ ಮಾಡಿ ತೋರಿಸಿದ್ದು ಹೆಚ್ಚು ಹಾಗಾಗಿ ಈ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿ ಅವರಿಗೆ ಬೇಸರವಾಗಿ ನೇರವಾಗಿ ಅವರು ಪುತ್ತೂರಿಗೆ ಹೋಗಿ ಅಲ್ಲಿ ಬಾಲವನ ತೆಗಿತಾರೆ ಬಾಲವನವನ್ನು ತೆರೆದು ಯಾರೋ ಮಕ್ಕಳನ್ನು ಕರೆಸಿ ಅಲ್ಲಿ ಪಾಠ ಮಾಡೋದಕ್ಕಿಂತ ತಮ್ಮ ಮಗನನ್ನೇ ಉಲ್ಲಾಸ ಕಾರಂತನನ್ನೇ ಮೊದಲ ವಿದ್ಯಾರ್ಥಿಯಾಗಿ ತಗೊಂಡು ಅವನಿಗೆ ಪಾಠ ಹೇಳೋಕ್ಕೆ ಶುರು ಮಾಡ್ತಾರೆ ಆಗ ಸಹಜವಾಗಿ ಎಲ್ಲರೂ ಅಲ್ಲಿಗೆ ಆಕರ್ಷಿತರಾಗಿ ಬರ್ತಾರೆ ಸಾಮಾನ್ಯವಾಗಿ ಕಾರಂತರನ್ನು ರವೀಂದ್ರನಾಥ ಠಾಕೂರ್ ಅವರಿಗೆ ಹೋಲಿಸ್ತಾರೆ ಹೋಲಿಸುವ ಕೆಲಸ ರಾಷ್ಟ್ರಮಟ್ಟದಲ್ಲಿ ನಡೆದಿದೆ ಆದರೆ ಅದು ಅಷ್ಟು ಸರಿಯಲ್ಲವೇನೋ ಅಂತ ಅನಿಸುತ್ತೆ ಯಾಕಂದರೆ ಟೆಗೋರ್ ಅವರು ಬಹುಮುಖಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಕಡಿಮೆ ಅವರು ಅವರೇನಿದ್ದರೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಕಾವ್ಯ ಕ್ಷೇತ್ರದಲ್ಲಿ ವರ್ಣಚಿತ್ರಕಲೆ ಮತ್ತು ಶಿಕ್ಷಣ ಪದ್ಧತಿ ಇಷ್ಟಕ್ಕೆ ಅವರ ಬದುಕು ಸೀಮಿತವಾಗುತ್ತೆ ಆದರೆ ಕಾರಂತರ ಬದುಕಿನ ವೈವಿಧ್ಯತೆಯನ್ನು ನೋಡ್ತು ಅಂದರೆ ಆಶ್ಚರ್ಯ ಆಗುತ್ತೆ ಹಾಗಾಗಿ ಈ ಹೋಲಿಕೆ ಮಾಡೋದು ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ ಆದರೆ ಟೆಗೋರ್ ಅವರು ಏನು ಒಂದು ಶಾಂತಿ ನಿಕೇತನವನ್ನು ಆರಂಭಿಸ್ತಾರೆ ಆ ನಾಲ್ಕು ಗೋಡೆಗಳಿಂದ ಹೊರಗೆ ಬಂದು ಪಾಠವನ್ನು ಕಲಿಬೇಕು ಪ್ರಕೃತಿಯ ನಡುವೆ ಕಲಿಬೇಕು ಅಂತ ಏನು ಹೇಳ್ತಾರೆ ಅದು ಬಹುದೊಡ್ಡ ರೂಪದಲ್ಲಿ ಯಶಸ್ವಿಯಾಗುತ್ತೆ ಕಾರಣ ಸರ್ಕಾರ ಅಲ್ಲಿನ ಸಮಾಜ ಬೆಂಬಲಕ್ಕೆ ನಿಲ್ಲುತ್ತೆ ಆದರೆ ಕಾರಂತರಿಗೆ ಯಾರೂ ಬೆಂಬಲ ಕೊಡೋಲ್ಲ ನಕ್ಕು ಬಿಡುತ್ತಾರೆ ಇದನಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ ಸರ್ಕಾರವೂ ಕೊಡೋಲ್ಲ ಜನವೂ ಕೊಡೋಲ್ಲ ಹಾಗಾಗಿ ಒಂದಷ್ಟು ದಿನಗಳವರೆಗೆ ನಡೆಯುತ್ತೆ ಬಾಲವನ ಆನಂತರ ಅದನ್ನು ಮುಚ್ಚಬೇಕಾದಂಥ ಅನಿವಾರ್ಯ ಸ್ಥಿತಿ ಬರುತ್ತೆ ತಮ್ಮ ಪುಸ್ತಕಗಳನ್ನು ತಾವೇ ಬರೀತಾರೆ ತಾವೇ ಮುದ್ರಣ ಹಾಕ್ತಾರೆ ತಾವೇ ಮುಖಚಿತ್ರ ಬರೀತಾರೆ ರೇಖಾಚಿತ್ರ ಬರೀತಾರೆ ತಮಾಷೆಗೆ ಕೆಲವು ಸಲ ನಾನೊಬ್ಬನೇ ಅನೇಕ ಸಲ ಓದುಗನಾದದ್ದು ಉಂಟು ಅಂತ ಹೇಳಿದ್ರು ಹೀಗೆ ಅವರು ಒಂದು ನದಿಗೆ ಹೋಲಿಸಿದ್ರೆ ನದಿ ಹೇಗೆ ತನ್ನ ದಾರಿಯನ್ನು ತಾನೇ ಹುಡುಕೋತಾ ಹೋಗುತ್ತೋ ಹಾಗೆ ಕಾರಂತರು ತಮ್ಮ ಆಸಕ್ತಿಯ ಕ್ಷೇತ್ರಗಳನ್ನು ತಾವೇ ಹುಡುಕೋತಾ ಹೋಗಿ ಒಂದೊಂದು ಕ್ಷೇತ್ರದಲ್ಲಿ ಅದ್ಭುತವಾದ ಕೆಲಸಗಳನ್ನು ಅವರು ಮಾಡ್ಕೊಂಡು ಬಂದಿರೋದನ್ನು ನಾವು ನೋಡಿದ್ದೇವೆ ಕಾರಂತರದ ಒಂದು ವಿಚಿತ್ರ ಗುಣ ಅಂದರೆ ತನಗೆ ಸರಿ ಅಂತ ಅನಿಸಿದ್ರೆ ಮಾಡೇ ಮಾಡ್ತಾರೆ ಯಾರ ಮಾತು ಕೇಳಲ್ಲ ಆದರೆ ಅವರಿಗೆ ಸರಿ ಅಂತ ಅನ್ನಿಸ್ಬೇಕು ಗಾಂಧೀಜಿ ಅಸಹಕಾರ ಚಳುವಳಿಗೆ ಕರೆ ಕೊಡ್ತಾರೆ ಅವರ ಮನಸ್ಸಿಗೆ ಹಿಡಿಸುತ್ತೆ ತಕ್ಷಣ ಏನು ಮಾಡ್ತಾರೆ ಒಂದು ಕಾಗದದಲ್ಲಿ ಐ ವಾಂಟ್ ಟು ನಾನ್ ಕೋಆಪ್ರೇಟ್ ವಿತ್ ಯುವರ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿ ಒಂದು ಚೀಟಿಯನ್ನು ಬರೆದ್ಬಿಟ್ಟು ಹೆಡ್ ಮಾಸ್ಟ್ರಿಗೆ ಇಟ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ಹೊರಟು ಬರ್ತಾರೆ ಏ ಕರೀರೋ ಹುಡುಗನ ಕರೀರೋ ಕರೀರೋ ಅಂತ ಕೂಗ್ತಾ ಇದ್ದರು ಯಾರ ಮಾತು ಕೇಳದೆ ನೇರವಾಗಿ ಬಂದು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲ್ಲ ಅರ್ಧಕ್ಕೆ ನಿಂತೋಗುತ್ತೆ ಆರಂಭದಲ್ಲೇ ನಿಂತೋಗುತ್ತೆ ವಾಸ್ತವದಲ್ಲಿ ಎಷ್ಟಪ್ಪ ಕಲಿತರು ಶಾಲೆಯಲ್ಲಿ ಅಂದರೆ ಓದು ಬರಹ ಅಷ್ಟೇ ಕಲ್ತದ್ದು ಅವರು ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಗಳನ್ನು
ಸೊಗಸಾಗಿ ಬರೆಯೋದಕ್ಕೆ ಮಾತನಾಡೋದಕ್ಕಷ್ಟೇ ಅವರು ಕಲಿತದ್ದು, ಅದಕ್ಕಿಂತ ಹೆಚ್ಚು ಏನೂ ಕಲಿಲಿಲ್ಲ ಕಾಲೇಜಲ್ಲಿ. ಯಾವಾಗ ಹೋರಾಟಕ್ಕೆ ಬಂದು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಖಾದಿ ವಸ್ತುಗಳನ್ನೆಲ್ಲ ತಾವೇ ಕೊಂಡುಕೊಂಡು ಬಂದು ಆ ಎಕ್ಸರ್ಸೈಸ್ಗಳನ್ನು, ಪೆನ್ಸಿಲ್ಗಳನ್ನು, ರಬ್ಬರ್ಗಳನ್ನು ಎಲ್ಲ ಸ್ಥಳೀಯವಾಗಿ ತಯಾರಿಸಿದ್ದು, ಅದನ್ನು ತಾವೇ ಹೋಗಿ ಎಲ್ಲ ಕಡೆಗೆ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿ ಅದರಿಂದ ಏನು ಹಣ ಬರುತ್ತೆ, ಲಾಭ ಏನು ಬರುತ್ತೆ ಅದಷ್ಟನ್ನು ಅವರು ಗಾಂಧಿಗೆ ಕಳಿಸ್ಬಿಡ್ತಾರೆ. ಅವ್ರು ಇಟ್ಕೊಳ್ಳಲ್ಲ, ಒಂದು ಪೈಸೆ ಇಟ್ಕೊಳ್ಳೋದಿಲ್ಲ. ಹೀಗೆ ಗಾಂಧೀಜಿ ಏನು ಕರೆ ಕೊಟ್ಟರು ಅದನ್ನು ಅಕ್ಷರಶಃ ಪಾಲಿಸ್ತಾರೆ. ಆದರೆ ಇಂತಹವರ ಬದುಕಲ್ಲಿ ಗಾಂಧೀಜಿಯ ಬಗ್ಗೆ ಕಡು ವಿರೋಧ ಬರುವಂಥ ಸ್ಥಿತಿ ಬರುತ್ತೆ. ಗಾಂಧೀಜಿಯ ಸಿದ್ಧಾಂತಗಳು ಸರಿಯಿಲ್ಲ ಅಂತ ಅವರಿಗೆ ಮನವರಿಕೆ ಆದ ಕೂಡಲೇ ಅವರೇನು ಮಾಡ್ತಾರೆ, ತಕ್ಷಣ ಗಾಂಧಿಯ ಸಹವಾಸ ಬಿಟ್ಟು ತಮ್ಮ ದಾರಿ ತಾವು ಹುಡುಕೊಂಡು ಹೋಗ್ಬಿಡ್ತಾರೆ. ಏನದು ಅಂತಹ ಪ್ರಭಾವ ಏನಾಯಿತು ಕಾರಂತರ ಮೇಲೆ, ಯಾಕೆ ಗಾಂಧೀಜಿಯಿಂದ ದೂರ ಆದರು, ಈ ಒಂದು ಕಥೆ ತಿಳ್ಕೊಬೇಕು ನಾವು. ಮೊದಲ ಘಟನೆ ಗಾಂಧೀಜಿಯವರ ನಡವಳಿಕೆ ಹೇಗೆ ಪ್ರಭಾವ ಬೀರ್ತು ಅನ್ನೋದು ಕಾರಂತರ ಬದುಕಲ್ಲಿ ಬಹುದೊಡ್ಡ ಪ್ರಭಾವ ಬೀರುತ್ತೆ. ಎರಡು ಅವರ ಮೇಲೆ ಅವರ ಜೀವನವನ್ನು ರೂಪಿಸಿದ್ದು ಎರಡು ಘಟನೆಗಳು. ಮೊದಲನೇದು ಇದು ವೇಶ್ಯರ ಬಗ್ಗೆ ತೋರಿಸಿದ ಕಾಳಜಿ. ಒಂದು ಶ್ರೀಮಂತರ ಮನೆಯ ಸಮಾರಂಭ, ಆಗಿನ ಕಾಲದಲ್ಲಿ ಮದುವೆ ಆಗಲಿ ಮತ್ತೊಂದಾಗಲಿ ಸಮಾರಂಭ ನಡೀತು ಅಂದರೆ ಕೆಲವು ಹೆಣ್ಣು ಮಕ್ಕಳು ಪಾತ್ರದವರು ಬಂದು ಅಲ್ಲಿ ನೃತ್ಯ ಮಾಡೋರಂತೆ. ಹೀಗೆ ನೃತ್ಯ ಮಾಡುವಾಗ ಇವರು ನೋಡಿದಾಗ, ಏನು ಇವರ ಬದುಕು, ಇವರ ಬದುಕಿಗೆ ಏನು ಭದ್ರತೆ ಇದೆ, ಇವರ ಭವಿಷ್ಯ ಏನು, ಇವರ ಮಕ್ಕಳು ನೋಡ್ಕೊಳ್ಳೋರು ಯಾರು, ಏನು ಕತೆ ಗೊತ್ತಾಗಲ್ಲ ಇವರಿಗೆ. ಕೊನೆಗೆ ಓರ್ವ ಹುಡುಗನ್ನ, ಒಬ್ಬಾಕೆಯ ಮಗನ ಜೊತೆ ಸ್ನೇಹ ಬೆಳೆಸ್ಕೊಂಡು ಒಂದಷ್ಟು ಕೇಳಿದಾಗ ಅವರ ದಾರುಣ ಬದುಕನ್ನು ನೋಡಿ ತುಂಬ ಬೇಸರವಾಗುತ್ತೆ. ತಕ್ಷಣ ಒಂದು ಪತ್ರ ಬರೀತಾರೆ ಗಾಂಧೀಜಿಗೆ. ಈ ರೀತಿ ಇರ್ತಕ್ಕಂಥ ಮಕ್ಕಳಿಗೆ ಪರಿಹಾರ ಏನು, ಈ ಹೆಣ್ಣು ಮಕ್ಕಳಿಗೆ ಏನೋ ಒಂದು ದಾರಿ ತೋರಿಸ್ಬೇಕಲ್ಲ, ಏನು ಮಾಡೋಣ ಇದಕ್ಕೆ ಅಂದಾಗ ಗಾಂಧೀಜಿ ಕೊಟ್ಟಂಥ ಉತ್ತರ, ಆಕೆ ಬ್ರಹ್ಮಚಾರಿಣಿಯಾಗಿ ಉಳಿಯಬೇಕು. ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ ಕಾರಂತರಿಗೆ. ಆಕೆ ನಮ್ಮ ಹಾಗೆ ನಿಮ್ಮ ಹಾಗೆ ಓರ್ವ ಸಾಮಾನ್ಯ ಮನುಷ್ಯಳಾಕೆ, ಬದುಕೋ ಆಸೆ ಇದೆ, ಬದುಕೋದಕ್ಕೋಸ್ಕರವೇ ಆಕೆ ಕುಣಿತಾ ಇದ್ದಾಳೆ, ಆಕೆಗೊಂದು ಮರ್ಯಾದೆಯ ಬದುಕನ್ನು ಕೊಡಿ ಅಂತ ಹೇಳ್ತಂದರೆ, ನೀವು ಜೀವನ ಪರ್ಯಂತ ಅವಳು ಬ್ರಹ್ಮಚಾರಿಣಿ ಆಗಿರಲಿ ಸನ್ಯಾಸಿ ಆಗಿರಲಿ ಅಂದರೆ ಇದು ಪರಿಹಾರವೇ? ತಿರುಗಿ ಬೀಳ್ತಾರೆ. ಅದೇ ಕೊನೆ. ಗಾಂಧೀಜಿಯ ವಿಚಾರಗಳನ್ನು ಅವರು ಅಷ್ಟಾಗಿ ಮಾನ್ಯ ಮಾಡೋಲ್ಲ. ಗಾಂಧೀಜಿಯನ್ನು 100ಕ್ಕೆ 100ರಷ್ಟು ಬಿಡೋದಕ್ಕೆ ಕಾರಣವಾದದ್ದು ಇನ್ನು ಎರಡು ಪುಟ್ಟ ಘಟನೆಗಳು. ಒಂದು ಅರ್ಥವ್ಯವಸ್ಥೆ. ಗಾಂಧೀಜಿಯ ಅರ್ಥವ್ಯವಸ್ಥೆ ಹೇಗಿತ್ತಂದರೆ ಗ್ರಾಮೀಣ ಮಟ್ಟದಲ್ಲಿ ಇರಬೇಕು. ಕೈಗಾರಿಕೆಗಳು ಬರಬಾರ್ದು, ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬಾರ್ದು, ವಿದ್ಯುತ್ ಬರಬಾರ್ದು, ಹಳ್ಳಿಗಳಲ್ಲೇ ಇರಬೇಕು, ಹಳ್ಳಿಗಳ ಕೆಲಸ ಚರಕ ನೂತ್ಕೊಂಡೇ ಇರಬೇಕು ನಾವು. ಇದನ್ನು ಕಾರಂತರು ಒಪ್ಪಲ್ಲ. ನಮ್ಮ ದೇಶಕ್ಕೆ ಬೃಹತ್ ಕೈಗಾರಿಕೆಗಳು ಬೇಕು, ವಿದ್ಯುತ್ ಬೇಕು, ನಾವು ಪಾಶ್ಚಾತ್ಯರಿಗೆ ಯಾವುದೇ ರೀತಿ ಕಡಿಮೆ ಇಲ್ಲದ ಹಾಗೆ ಮುಂದುವರಿಬೇಕು. ಈ ಮನೋಭಾವ ಇದ್ದಂಥ ಕಾರಂತರಿಗೆ ಗಾಂಧೀಜಿ ಅವರ ಈ ಮೂರು ವಿಚಾರ ಒಪ್ಪದೇ ಇರೋ ಕಾರಣ ಅವರು 100ಕ್ಕೆ 100ರಷ್ಟು ಗಾಂಧಿಯ ಮಾರ್ಗದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಅವರು ರೂಪಿಸ್ಕೊಂಡು ನಡೀತಾ ಹೋಗ್ತಾರೆ. ಇದು ಅವರ ಬದುಕಿನ ಮೇಲೆ ಪ್ರಭಾವ ಬೀರಿದಂಥ ಬಹುದೊಡ್ಡ ನಿರಾಸೆ ಹಾಗೂ ಬಹುದೊಡ್ಡ ಒಂದು ಪಾಠ. ಎರಡನೇ ಪಾಠ, ಅವರಿಗೆ ಬದುಕಿನ ಬಗ್ಗೆ ಒಂದು ಬೇಸರ ಬಂದದ್ದು, ತಮ್ಮದೇ ಆದ ಬದುಕನ್ನು ರೂಪಿಸ್ಕೋಬೇಕು ಅಂತ ಹಠ ಬಂದದ್ದು. ಎರಡನೇ ಸಂದರ್ಭ ಅಂದರೆ ಕಾರಂತರು ಚುನಾವಣೆಗೆ ನಿಂತದ್ದು. ಕೈಗಾದಲ್ಲಿ ಅಣುಸ್ಥಾವರ ಸ್ಥಾಪಿಸಬೇಕು, ಅಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಬೇಕು ಅಂದಾಗ ಬೇಡ ನಮಗೆ, ಪರಮಾಣು ಸ್ಥಾವರ ಬೇಡ, ಅದು ಯಾವತ್ತಿಗಿದ್ರೂ ಅಪಾಯಕಾರಿ, ಇವತ್ತಲ್ಲ ನಾಳೆ, ಬೇರೆ ರೀತಿಯ ವಿದ್ಯುತ್ತನ್ನು ಉತ್ಪಾದಿಸೋಣ ಅಂತ ಅವರು ಬೀದಿಗಿಳಿತಾರೆ. ಪರಿಸರವನ್ನು ಉಳಿಸೋದಕ್ಕೆ ಹೋರಾಟ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಕೆಲವರು ಬೆಂಬಲ ಕೊಡ್ತಾರೆ, ಕೆಲವರು ಕೊಡಲ್ಲ, ಅದು ಬೇರೆ ವಿಚಾರ. ಆದರೆ ಕೊನೆಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತೇನೆ ಅಂತ ಹೋಗಿ ಅವರು ಸ್ಪರ್ಧೆಗಿಳಿತಾರೆ, ನಿಂತ್ಕೋತಾರೆ. ಆದರೆ ಅವರನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಪಕ್ಷದವರು ಅಪಪ್ರಚಾರ ಶುರು ಮಾಡ್ತಾರೆ. ಅದು ಆ ಕಾರಂತರಿಗೆ ಬಹಳ ಬಹಳ ನೋವಾಗುತ್ತೆ. ಯಾಕಂದರೆ ರಾಜಕೀಯ ಅಂದರೆ ಅವ್ರಿಗೇನು ಗೊತ್ತಿಲ್ಲ. ರಾಜಕೀಯದಲ್ಲಿ ಅಂತ ಹೇಳ್ತಂದರೆ ಇಲ್ಲದೇ ಇರೋದನ್ನೇ ಸೃಷ್ಟಿ ಮಾಡಿ ಹೇಳ್ತಾರೆ ಅವರು. ಅಂತಹ ಸಂದರ್ಭದಲ್ಲಿ ಏನೋ ಒಂದು ಚೂರು ಸಿಕ್ಬಿಟ್ರೆ ಆ ಕಡ್ಡಿಯನ್ನೇ ಗುಡ್ಡವನ್ನಾಗಿ ಮಾಡಿ ವರ್ಣಿಸೋದು. ಆ ರೀತಿ ಕಾರಂತರ ತೇಜೋವಧೆ ಮಾಡ್ತಾರೆ ಅವರು.
ಕಾರಂತರು ಬ್ರಾಹ್ಮಣರು ಯಾವ ಕಾರಣಕ್ಕೋ ಅವರಿಗೆ ಉಳಿದ ಜಾತಿಯವರು ಓಟು ಹಾಕಬಾರದು ಅಂತ ಅಪಪ್ರಚಾರ ಮಾಡಿದಾಗ ಕಾರಂತರು ಹೇಳ್ತಾರೆ, ನಾನು ದಲಿತರಿಗಾಗಿ ದುಡಿದೆ, ಬರೆದೆ, ಅವರ ನೋವು ನನ್ನ ನೋವು ಎಂದು ಕೆಲಸ ಮಾಡಿದೆ, ಕೆಳ ಜಾತಿಯವಳೆಂದು ಗುರುತಿಸಿದವಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಿ ಬ್ರಾಹ್ಮಣ ಸಮುದಾಯಕ್ಕೆ ಸವಾಲಾದೆ, ನಾಸ್ತಿಕವಾದಿಯಾಗಿ ಬದುಕಿದೆ. ಇಷ್ಟೆಲ್ಲ ಆದ ಮೇಲೂ ನನ್ನನ್ನು ಜನ ಬ್ರಾಹ್ಮಣನೆಂದು ಗುರುತಿಸಿ ಮತವನ್ನು ನಿರಾಕರಿಸಿದರು. ಇದು ಅವರಿಗೆ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಕಾರಂತರು ಏನು ಮಾಡಿದ್ರು, ಆ ಸಂಪ್ರದಾಯಸ್ಥ ಸಮಾಜವನ್ನು ಎದುರಿಸಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡ್ರು, ಅದು ಜನ ಮರೆತು ಬಿಡ್ತಾರೆ. ಹಾಗಾಗಿ ಅವರಿಗೆ ಆ ಒಂದು ಕ್ಷಣದಲ್ಲಿ ಬಹಳ ಬೇಸರ ಆಗೋಗುತ್ತೆ. ಹಾಗಾಗಿ ಅವರು ಈ ರಾಜಕೀಯ ಬೇಡ ಅಂತ ಆ ಕ್ಷಣದಲ್ಲಿ ನಿರ್ಧಾರ ತಗೋತಾರೆ, ವಾಪಸ್ ಬರ್ತಾರೆ. ಆದರೆ ರಾಜಕೀಯ ಪ್ರಜ್ಞೆ ಅವರಿಂದ ಹೋಗಿರಲಿಲ್ಲ. ಸದಾ ಕಾಲಕ್ಕೂ ಅವರು ದೇಶದ ರಾಜಕೀಯ ಆಗುಹೋಗುಗಳ ಬಗ್ಗೆ ಜಾಗೃತಿ ಇದ್ದೇ ಇತ್ತು. ತುರ್ತು ಪರಿಸ್ಥಿತಿ ಬಂದಾಗ ಅದನ್ನು ಧಿಕ್ಕರಿಸಿ ಮೊದಲು ಪ್ರಶಸ್ತಿಯನ್ನು ಹಿಂದಿರುಗಿಸಿದವರು ಕಾರಂತ. ಹಾಗಾಗಿ ಅವರು ಪದ್ಮಭೂಷಣ ಅನ್ನೋ ಹೆಸರನ್ನು ತಮ್ಮ ಇದರಲ್ಲಿ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಹಾಗಾಗಿ ಕಾರಂತರಿಗೆ ರಾಜಕೀಯ ಪ್ರಜ್ಞೆ ಬಹಳ ಬಹಳ ಹರಿತವಾಗಿತ್ತು. ಆದರೆ ಅದನ್ನು ಸಾರ್ವಜನಿಕ ಬದುಕಲ್ಲಿ ತರಲಿಕ್ಕೆ ಅವರು ಹೋಗಲಿಲ್ಲ. ಅದನ್ನು ಕಾರಂತರೇ ಸ್ವತಃ ಹೇಳಿದ್ದಾರೆ, ನಾನು ಶಾಸ್ತ್ರೀಯವಾಗಿ ಕಲಿತದ್ದು ಬಹಳ ಕಡಿಮೆ, ಗುರುಗಳಿಲ್ಲದೆ ಹಾಡುವುದನ್ನು ಕೇಳಿ ಕಲಿತೆ, ರಾಗ ತಾಳ ಹಾಕಿ ಕೂತುಕೊಳ್ಳುವ ಗವಾಯಿಗಳ ಸಂಗೀತ ಕೇಳಿದೆ, ಒಂದೆರಡು ಗಂಟೆ ಅವರು ಕೂತು ಒಂದೇ ರಾಗ ಎಳೆಯುವಾಗ ಬೇಜಾರು ಬಂದದ್ದುಂಟು, ಆದರೆ ರಂಗಸ್ಥಳದಲ್ಲಿ ಕೂತು ಸಂಗೀತ ತೆಕ್ಕೊಂಡು ಹಾಡಿದಾಗ ಆಕರ್ಷಕವಾಗಿ ರೆಸ್ಪಾಂಡ್ ಮಾಡಿದ್ದು ಉಂಟು. ಅವ ಏನು ರಾಗ ಹಾಕಿದ ಗೊತ್ತಿಲ್ಲ, ರಾಗ ಗೊತ್ತಿಲ್ಲದಾಗ್ಯೂ ಸಂತೋಷ ಆದದ್ದುಂಟು. ಅವರ ಹಾಗೆ ಹಾಡಬೇಕಾದರೆ ರಾಗ ಗೊತ್ತೇ ಇರಬೇಕೆಂಬ ನಿಯಮವಿರಲಿಲ್ಲ. ಇದು ಕಾರಂತರ ಮನೋಭಾವ. ಎಲ್ಲವನ್ನು ನೋಡಿ ಕಲಿತದ್ದೆ, ಯಕ್ಷಗಾನವನ್ನು ನೋಡಿ ಕಲಿತದ್ದೆ, ಸಂಗೀತವನ್ನು ನೋಡಿ ಕಲಿತದ್ದೆ, ಫೋಟೋಗ್ರಫಿಯನ್ನು ಶುರು ಮಾಡಿದಾಗ ಅವರು ಅದನ್ನು ನೋಡಿ ಕಲಿತದ್ದೆ. ಆದರೆ ಅಲ್ಲಿ ಸೋಲ್ತಾರೆ ಕಾರಂತರು. ಬಹುಶಃ ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಚಿತ್ರೀಕರಣ ಮಾಡಿದವರು ಕಾರಂತರು. ಮೂಕಿ ಚಿತ್ರವನ್ನು ತಯಾರು ಮಾಡ್ತಾರೆ ಅವರು. ಅವರೇನು ಮಾಡ್ತಾರೆ, ತಾವೇ ಆ ಕ್ಯಾಮ್ರಾ ತರಿಸ್ಕೊಂಡು ಹೇಗೆ ಅದು ಕೆಲಸ ಮಾಡುತ್ತೆ ಅನ್ನೋದನ್ನು ಓದಿ ತಿಳ್ಕೊಂಡು ತಾವೇ ಕ್ಯಾಮ್ರಾಮನ್ ಆಗಿ ತಾವೇ ಒಂದಷ್ಟು ಚಿತ್ರೀಕರಿಸಿ ಕೆಲವು ಭಾಗಗಳಲ್ಲಿ ತಾವೇ ಅಭಿನಯಿಸಿ ಎಲ್ಲವನ್ನು ಮಾಡಿ ಆಯಿತು. ಕಚ್ಚಾ ಫಿಲಮ್ ಈಗ ರೆಡಿಯಾಗಿದೆ, ಈಗ ಚಿತ್ರೀಕರಣ ಎಲ್ಲ ಮುಗಿದಿದೆ, ಈಗ ಮುಂದೇನು ಸಂಸ್ಕರಣ. ಆ ಫಿಲಮನ್ನು ಪ್ರಾಸೆಸ್ ಮಾಡಬೇಕು. ಪ್ರಾಸೆಸ್ ಮಾಡಬೇಕಾದ್ರೆ ಬಾಂಬೆಗೆ ಕಳಿಸ್ಬೇಕು. ಅರೆ ಬಾಂಬೆಗೆ ಯಾಕೆ ಕಳಿಸ್ಬೇಕು, ಕ್ಯಾಮ್ರಾ ಕಲ್ತಿದ್ದೀನಿ, ಹೇಗೆ ಮಾಡೋದು ಎಲ್ಲವನ್ನೂ ನಾನೇ ಮಾಡಿದ್ದೇನೆ, ಪ್ರಾಸೆಸ್ಸು ನಾನೇ ಯಾಕೆ ಮಾಡಬಾರ್ದು. ತಕ್ಷಣ ಪುಸ್ತಕ ತಗೋತಾರೆ, ಎಲ್ಲ ಓದ್ಕೋತಾರೆ, ಓದ್ಕೊಂಡು ಹಾಗೆ ಮಾಡ್ತಾರೆ. ಆಮೇಲೆ ತೆಗೆದು ನೋಡ್ತು ಅಂದರೆ ಎಲ್ಲ ಮಂಜು ಮಂಜು ಬ್ಲರ್ ಆಗೋಗ್ಬಿಟ್ಟಿದೆ. ಆಗ ಅನ್ನಿಸ್ತು, ಓಹೋ, ಕೇವಲ ಸಿದ್ಧಾಂತ ಅಷ್ಟೇ ಸಾಲದು, ಎಲ್ಲೋ ಒಂದು ಕಡೆಗೆ ಗುರುವಿನ ಮಾರ್ಗದರ್ಶನವೂ ಬೇಕಾಗುತ್ತೆ ಅಂತ ಹೇಳಿ ಅವರು ಮುಂಬೈಗೆ ಹೋಗ್ತಾರೆ. ಒಂದು ಲ್ಯಾಬಲ್ನ ಸೇರಿಕೊಂಡು ಆ ಲ್ಯಾಬಲ್ ಕಲಿತಾರೆ ಅವರು ಹೇಗೆ ಪ್ರಾಸೆಸಿಂಗ್ ಮಾಡ್ತಾರೆ, ಯಾವ್ಯಾವ ರಾಸಾಯನಿಕ ವಸ್ತುಗಳನ್ನು ಯಾವ ಪ್ರಮಾಣದಲ್ಲಿ ಹೇಗೆ ಎಷ್ಟೊತ್ತು. ಯಾಕಂದರೆ ಈ ಥಿಯರಿನಲ್ಲಿ ಕೆಲವು ಪ್ರಾಕ್ಟಿಕಲ್ ಪಾಯಿಂಟ್ಸ್ ಇರೋದಿಲ್ಲ. ಅದನ್ನೆಲ್ಲ ಕಲ್ತ್ಕೊಂಡು ಬಂದು ಮತ್ತೆ ಎರಡು ಮೂಕಿ ಚಿತ್ರ ಮಾಡ್ತಾರೆ, ಡೊಮಿಂಗೋ ಅಂತ ಒಂದು, ಇನ್ನೊಂದು ಭೂತರಾಜ್ಯ ಅಂತ ಒಂದು ಮಾಡ್ತಾರೆ. ಇದಿಷ್ಟು ಮಾಡಿದ್ದು ಅವರು ತಮ್ಮ ಸ್ವಂತ ಸಾಮರ್ಥ್ಯದಿಂದಲೇ. ಇವೆರಡಕ್ಕೂ ಯಾವುದು ಅವರಿಗೆ ಗುರುಗಳೇ ಇರಲಿಲ್ಲ ಅವರು. ಹಾಗೆಯೇ ಈ ಜನಪದ ಹಾಡುಗಳಿದೆಯಲ್ಲ, ಊರೂರು ಸುತ್ತೋದು, ಯಾರು ಹಾಡು ಬರುತ್ತೆ ಹಾಡಿ ಅನ್ನೋದು, ಅದನ್ನು ನೋಡ್ಕೊಳ್ಳೋದು, ಬರ್ಕೊಳ್ಳೋದು, ಹೀಗೆ ಪ್ರತಿಯೊಂದನ್ನು ಅವರು ತಮ್ಮ ತಮ್ಮ ಉತ್ಸಾಹ ಏನು ಬರುತ್ತೆ ಇದನ್ನು ಕಲಿಬೇಕು ಅಂತ ಆ ಕ್ಷೇತ್ರಕ್ಕೆ ಮಾತ್ರ ಅವರು ಮಾಡಿಕೊಂಡು ತಮ್ಮನ್ನು ಮುಡಿಪಿರಿಸಿಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನನಗೇನೂ ಗೊತ್ತಿಲ್ಲ ಅಂತ ನಾವು ಸುಮ್ಮನಾಗಿ ಹೋಗ್ತೇವಲ್ವಾ. ಸಾಧ್ಯವಾದಷ್ಟು ಗೊತ್ತು ಮಾಡಿಕೊಂಡು ಮುಂದುವರಿಬೇಕು ಅನ್ನೋ ಹುಮ್ಮಸ್ಸು ನಮಗೆ ಬರಲಿಲ್ಲ ಅಂದರೆ ನಾವು ಬದುಕಲ್ಲೇ ಸೋತಾಗುತ್ತೆ. ಕಾರಂತರ ಆ ಕೆಲಸ ಯಾವತ್ತೂ ಮಾಡಲಿಲ್ಲ. ಯಕ್ಷಗಾನ ಅವ್ರಿಗೇನೂ ಗೊತ್ತಿರಲಿಲ್ಲ, ನೋಡಿ ಕಲಿತದ್ದು. ಹಾಗೇ ಅವ್ರು ಕಲಿಸ್ತಾರೆ, ಕಲಿಸ್ಬಿಟ್ಟು ಯಕ್ಷಗಾನದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಮಾಡ್ತಾರೆ. ಆದರೆ ಅನೇಕ ಜನಕ್ಕೆ ಅದು ಹಿಡಿಸೋಲ್ಲ, ಅದು ಬೇರೆ ವಿಚಾರ. ಕಾರಂತರು ಯಾವತ್ತೂ ತಾವು ಒಪ್ಪದ್ದನ್ನು ಬೇರೆಯವರಿಗೆ ನೀವು ಪರಿಪಾಲಿಸಿ ಅಂತ ಹೇಳಿದವರಲ್ಲ. ಮೊದಲು ತಮಗೆ ಅದು ಒಪ್ಪಿಗೆ ಆಗಬೇಕು,
ಆಗ ಹೌದು ಇದು ಚೆನ್ನಾಗಿದೆ ಇದನ್ನು ಮಾಡಿ ನೀವು ಅಂತ ಹೇಳಬಹುದು ದೇವರು ಅನ್ನ ಪ್ರಶ್ನೆ ಬಂದಾಗ ಅವರು ಹೇಳ್ತಾರೆ ದೇವರು ಅಂದವನು ನಾನು ನಂಬಲ್ಲ ಅವನು ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಯಾಕಂದ್ರೆ ನಾನು ಅವನನ್ನು ನೋಡಿಲ್ಲ ಮುಂಬೈ ಹೋದಾಗ ಅವರು ವ್ಯಾಸರಾಮ್ ನಿಂಜೂರ್ ಅಂತ ಅವರು ಮನೆಯಲ್ಲಿ ಉಳ್ಕೋತಾ ಇರ್ತಾರೆ ಅವರು ಮನೆಯಲ್ಲಿ ಮಲಗಬೇಕಾದ್ರೆ ದೇವರ ಕೋಣೆ ಹತ್ರನೇ ಇವರಿಗೆ ಹಾಸಿಗೆ ಹಾಸಿರ್ತಾರೆ ಆ ದೇವರ ಕೋಣೆಯಲ್ಲಿ ಸದಾ ನಿರಂಜನ ದೀಪ ಉರಿತಾ ಇರುತ್ತೆ ಅಂದರೆ 24 ಗಂಟೆಗಳ ಕಾಲ ಉರಿಯುವ ಅಖಂಡ ದೀಪ ಉರಿತಾ ಇರುತ್ತೆ ಆದರೆ ಕಾರಂತರು ಅಲ್ಲೇ ಮಲಗಿದಾರಲ್ಲ ಅವರಿಗೆ ಆ ದೀಪದ ಬೆಳಕು ತೊಂದರೆಯಾಗುತ್ತೇನೋ ಅಂತ ಆರ್ಸಕ್ಕೆ ಹೋಗ್ತಾರೆ ಅವರು ಕಾರಂತರು ತಡೀತಾರೆ ಅವರನ್ನು ನೀವು ಯಾವುದೋ ಒಂದು ನಂಬಿಕೆಯಿಂದ ಆ ದೀಪವನ್ನು ಹಚ್ಚಿದ್ದೀರಾ ನನಗೆ ಯಾಕೆ ಕಾರಿಸ್ತೀರಿ ಆ ದೀಪದಿಂದ ನನಗೇನೂ ತೊಂದರೆ ಇಲ್ಲ ನಿಮ್ಮ ನಂಬಿಕೆಗೆ ನಾನು ಅಡ್ಡ ಬರೋಲ್ಲ ಆರಿಸ್ಬೇಡಿ ದೀಪನ ಅಂತ ಹೇಳ್ತಾರೆ ಹಾಗಾಗಿ ಬೇರೆಯವರ ಭಾವನೆಗಳಿಗೆ ಅವರು ತುಂಬ ಬೆಲೆಯನ್ನು ಕೊಡ್ತಾ ಇದ್ದರು ವೈಯಕ್ತಿಕವಾಗಿ ನಂಬ್ತಿರಲಿಲ್ಲ ಅದು ಬೇರೆ ವಿಚಾರ ಆದರೆ ದೇವರ ಅಸ್ತಿತ್ವವನ್ನು ತಿರಸ್ಕರಿಸಿದವರಲ್ಲ ಅವರ ಅಳಿದ ಮೇಲೆ ಆಗಲಿ ಅಥವಾ ಮೂಕಜ್ಜಿಯ ಕನಸುಗಳು ಈ ಎರಡೂ ಕಾದಂಬರಿಗಳನ್ನು ಓದ್ತು ಅಂದರೆ ದೇವರು ಧರ್ಮದ ಬಗ್ಗೆ ಕಾರಂತರ ಮನಸ್ಸಲ್ಲಿ ಏನೆಲ್ಲ ಚರ್ಚೆಗಳು ನಡೆದಿದ್ವೋ ಅದರ ಹೊಳಹುಗಳು ಕಾಣ್ತಾ ಹೋಗುತ್ತೆ ಆ ಮೂಕಜ್ಜಿ ಆ ಕಡೆ ದೇವರನ್ನು ನಂಬವಳಲ್ಲ ಈ ಕಡೆ ಪರಿಪೂರ್ಣ ವಿಜ್ಞಾನವನ್ನು ನಂಬವಳಲ್ಲ ಎರಡರಲ್ಲೂ ಉತ್ತಮ ಅಂಶಗಳನ್ನು ತಗೊಂಡು ಬದುಕನ್ನು ನಡೆಸ್ಕೊಂಡು ಹೋಗ್ತಾಳೆ ಹಾಗಾಗಿ ಕಾರಂತರ ದೇವರ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ರು ಅಂತ ಹೇಳ್ತಂದರೆ ಮೂಕಜ್ಜಿಯ ಕನಸುಗಳನ್ನು ಓದಬೇಕು ಒಂದ್ಸಲ ಅದರಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಕಾರಂತರ ಅನೇಕ ಕೃತಿಗಳು ಚಿತ್ರಗಳಾಗಿವೆ ನಮಗೆ ಗೊತ್ತಿದೆ ಎಲ್ಲೋ ಒಂದು ಕಡೆಗೆ ನಾನು ಯಾಕೆ ಚಿತ್ರವನ್ನು ನಿರ್ದೇಶಿಸಬಾರದು ತಮ್ಮದೇ ಕುಡಿಯರಕೋಸು ಕಾದಂಬರಿಯನ್ನು ಅವರು ಚಿತ್ರವನ್ನಾಗಿ ಮಾಡ್ತಾರೆ ಕಲ್ಪನಾ ಪ್ರಧಾನ ಪಾತ್ರದಲ್ಲಿ ಅಭಿನಯಿಸ್ತಾರೆ ಆ ಚಿತ್ರ ಬೆಂಗಳೂರಲ್ಲೂ ಬಿಡುಗಡೆ ಆಗುತ್ತೆ ಒಂದೇ ವಾರಕ್ಕೆ ಹೊರಟೋಗುತ್ತೆ ಅದು ಬೇರೆ ವಿಚಾರ ಆದರೆ ಮಾಡಬೇಕು ಅಂತ ತೋಚಿದ್ದನ್ನು ಅವರು ಮಾಡ್ತಾಯಿದ್ರು ನೂರಕ್ಕೆ ನೂರರಷ್ಟು ಪಕ್ಕ ಮಾಡ್ತಿದ್ರೆ ಅದು ಬೇರೆ ವಿಚಾರ ಹಾಗೆ ಕಾರಂತರಲ್ಲಿ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಹೋಯಿತು ಅಂದರೆ ಬೇಕಾದಷ್ಟು ತಪ್ಪುಗಳು ಸಿಗುತ್ತೆ ಯಾಕಂದರೆ ನನ್ನ ಮೂಲ ಉದ್ದೇಶವೇ ನಿಮ್ಮಲ್ಲಿ ತಪ್ಪು ಹುಡುಕೋದು ಅಂತ ಹೋಯ್ತು ಅಂದರೆ ಎದ್ದದ್ದು ತಪ್ಪಾಗುತ್ತೆ ಕೂತ್ಕೊಳ್ಳೋದು ತಪ್ಪಾಗುತ್ತೆ ಅಲ್ವೇ ಹಾಗಾಗಿ ಅವರ ಚಿತ್ರಗಳನ್ನು ನೀವು ಆ ವಿಮರ್ಶಕ ದೃಷ್ಟಿಯಿಂದ ನೋಡೋದಕ್ಕಿಂತ ಕಾರಂತರ ಸಾಹಸ ಪ್ರವೃತ್ತಿ ಏನಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಬಾಲ ಪ್ರಪಂಚವನ್ನು ಯಾಕೆ ಬರೆದಿದ್ದೀನಿ ನೀವೇನು ವಿಜ್ಞಾನಿಗಳಲ್ಲ ಪಾಠ ಹೇಳೋ ಮೇಷ್ಟ್ರೂ ಅಲ್ಲ ಆದರೂ ಈ ಪುಸ್ತಕ ಯಾಕೆ ಬರೆದ್ರಿ ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ಕಾರಂತರು ಕಾರಂತರಿಗೆ ಅನೇಕ ಜನ ಹೈಸ್ಕೂಲ್ ಮಾಸ್ತರ್ಗಳು ಗೆಳೆಯರೇ ಇರ್ತಾರೆ ಏನ್ರಯ್ಯ ಏನು ಪಾಠ ಮಾಡ್ತೀರಿ ಮಕ್ಕಳಿಗೆ ನೀವು ಅಂದಾಗ ಅವರು ಪಠ್ಯಪುಸ್ತಕ ತೋರಿಸಿ ಇಲ್ಲಿ ಏನಿದೆ ಇದಿಷ್ಟೇ ಮಾಡ್ತೇನೆ ಅದಷ್ಟೇ ಸಾಕ ಮಕ್ಕಳಿಗೆ ಅದಕ್ಕಿಂತ ಆಚೆ ಪ್ರಪಂಚ ಇಲ್ವಾ ಇದೆ ಮತ್ತು ಯಾಕೆ ನೀವು ಹೇಳೋಲ್ಲ ನಮಗೆ ಗೊತ್ತಿಲ್ಲ ಇರೋ ಪ್ರಪಂಚನ ಓದಿ ತಿಳ್ಕೊಬೇಕಾದ್ರೆ ನಮಗೇನಾದರೂ ಬೇಕಲ್ವಾ ಕನ್ನಡದಲ್ಲಿ ಪಠ್ಯಪುಸ್ತಕ ಬಿಟ್ಟು ಇನ್ನೊಂದಿಲ್ಲ ಓದೋದಕ್ಕೆ ಅಧ್ಯಾಪಕರಿಗೂ ಇಲ್ಲ ಮಕ್ಕಳಿಗೂ ಇಲ್ಲ ಇಂಗ್ಲೀಷ್ ಕಡೆ ನೋಡ್ತಾರೆ ಏನು ಎನ್ಸೈಕ್ಲೋಪೀಡಿಯಾಗಳು ವಿಶ್ವಕೋಶಗಳು ಹೇಗಿರುತ್ತೆ ಇಂಗ್ಲೀಷಲ್ಲಿ ಅದನ್ನು ನೋಡಿ ಕಾರಂತನಿಗನ್ಸುತ್ತೆ ನಾನೇ ಯಾಕೆ ಬರೀಬಾರ್ದು ಹಾಗಾಗಿ ಕನ್ನಡದ ಮೊತ್ತ ಮೊದಲ ವಿಶ್ವಕೋಶ ಬರುತ್ತೆ ನಾಲ್ಕು ಸಂಪುಟಗಳಲ್ಲಿ ಬರುತ್ತೆ ಆ ನಾಲ್ಕು ಸಂಪುಟಗಳನ್ನು ಇವತ್ತು ತಗೊಂಡು ಹೋಗಿ ಓದಿದ್ರೆ ನಾವು ನಾನು ಓದೋಕ್ಕೆ ಪ್ರಯತ್ನಿಸಿದ್ದೇನೆ ತಪ್ಪುಗಳಿದೆ ತುಂಬ ಅಂದರೆ ಇವತ್ತಿನ ವಿಜ್ಞಾನದ ಮಾಹಿತಿ ಏನಿದೆ ಆ ಮಾಹಿತಿ ಇಲ್ಲ ಆದರೆ ಕಾರಂತರು ಬರೆದ ಕಾಲಕ್ಕೆ ಅವರು ಬರೆದಂಥ ಮಾಹಿತಿ ಸರಿಯಾಗೇ ಇತ್ತು ಕಾಲಕಾಲಕ್ಕೆ ಪರಿಷ್ಕಾರ ಆಗಬೇಕಾಗಿತ್ತು ಆ ಪರಿಷ್ಕಾರದ ಕೆಲಸವನ್ನು ಯಾವುದಾದ್ರೂ ವಿಶ್ವವಿದ್ಯಾನಿಲಯ ಮಾಡಬೇಕಾಯಿತು ಮಾಡಲಿಲ್ಲ ಕಾರಂತರು ನಾನು ಮಾಡಿ ತೋರಿಸಿದ್ದೇನೆ ದಾರಿ ನಡ್ಕೊಂಡು ಹೋಗಬೇಕಾದದ್ದು ನಿಮ್ಮದು ನಾನು ಮಾಡಲ್ಲ ಮತ್ತೆ ಅದನ್ನು ಪರಿಷ್ಕಾರ ಅಂತ ಹೇಳಿ ಅವರು ಮುಟ್ಟಲ್ಲ ಮತ್ತೆ ಆ ನಾಲ್ಕು ವಿಶ್ವಕೋಶಕ್ಕೆ ಅಲ್ಲೇ ನಿಂತೋಗುತ್ತೆ ಬಾಲ ಪ್ರಪಂಚ ಮತ್ತು ವಿಜ್ಞಾನ ಪ್ರಪಂಚಗಳು ಹೀಗೆ ಎಲ್ಲಿ ಏನೂ ಇಲ್ವೋ ಅಲ್ಲಿ ನಾನು ನಡೀತೇನೆ ಮುನ್ನುಗ್ಗುತ್ತೇನೆ ಇದು ಅವರ ಮನೋಭೂಮಿ ಅದಕ್ಕೆ ಅವರನ್ನು ನದಿಗೆ ಹೋಲಿಸಿದ್ದು ಕಾರಂತರು ತಮ್ಮ ಜೀವಮಾನ ಪೂರ್ತಿ ಈ ರೀತಿ ಅವರು ಇಲ್ಲದ 18 ಹವ್ಯಾಸಗಳನ್ನು ಹಚ್ಚಿಕೊಂಡು ಅವರು ಬದುಕನ್ನು ನಡೆಸಿದ್ರಲ್ಲ ಮನೆ ಕಡೆ ಅವ್ರು ನಿಜಕ್ಕೂ ಗಮನ ಕೊಡ್ತಾ ಇದ್ರ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಶಿವರಾಮ್ ಕಾರಂತರು ಒಂದು ಕಾಲಘಟ್ಟದಲ್ಲಿ ನಾನು ಮದುವೆ ಆಗೋಲ್ಲ ಅನ್ನೋ ತೀರ್ಮಾನ ತಗೊಂಡಿರ್ತಾರೆ ಆದರೆ ಮುಂದೆ ಆ ರೀತಿಯಾದ ತೀರ್ಮಾನ ತಗೊಳ್ಳೋದು ತಪ್ಪು ಮದುವೆ ಆಗಬೇಕು ಒಬ್ಬ ಮನುಷ್ಯ ಅನ್ನೋದು ಅವ್ರಿಗೆ ಅನ್ನಿಸ್ದಾಗ ಮದುವೆ ಆಗ್ತಾರೆ
ಮದುವೆ ಎಲ್ಲಾಗ್ತಾರೆ ಅಂದರೆ ಮುಂಬೈಯಲ್ಲಿ ಯಾವುದೋ ಒಂದು ಶಾಲೆಗೆ ಹೋಗಿ ಅಲ್ಲಿ ಅಭಿನಯ ಮತ್ತು ಸಂಗೀತದ ಬಗ್ಗೆ ಪಾಠವನ್ನು ಹೇಳಿಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಲೀಲಾ ಅವರು ವಿದ್ಯಾರ್ಥಿನಿಯಾಗಿರ್ತಾರೆ ಅಲ್ಲಿ ಅವರನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾರೆ ಇವರು ಬ್ರಾಹ್ಮಣರು ಆಕೆ ಬಂಟ್ ಜಾತಿಗೆ ಸೇರಿದವರವರು ಅಲ್ಲಿನ ಸಮಾಜದ ಒಂದು ನಿಯಮದ ಪ್ರಕಾರ ಅವರು ಶೂದ್ರರು ಇವರು ಬ್ರಾಹ್ಮಣರು ಮದುವೆ ಆಗೋ ಹಾಗಿಲ್ಲ ಅಂದರೆ ಇವರು ಮದುವೆ ಆಗೋದಕ್ಕೆ ಇಷ್ಟಪಡ್ತಾರೆ ಮದುವೆ ಆಗಲಿಕ್ಕೆ ನಾವಿಬ್ಬರು ಒಟ್ಟಿಗೆ ಬದುಕುತ್ತೇವೆ ಅನ್ನೋ ಮನೋಭಾವ ಇದೆಯಲ್ಲ ಅದು ಮುಖ್ಯ ಅದು ಜಾತಿಗಳಲ್ಲ ಅಂತ ಅವರು ಹಾಗಾಗಿ ಆ ಸಂಪ್ರದಾಯಗಳನ್ನೆಲ್ಲ ಮುರಿದು ಮದುವೆ ಆಗ್ತಾರೆ ಮದುವೆ ಆಗೋದ್ರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಆದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ ಇವರ ಮಾತೃಭಾಷೆ ಮರಾಠಿ ಯಾರ್ದು ಲೀಲಾ ಅವರದ್ದು ಆ ಮರಾಠಿ ಭಾಷೆಯವರು ಇಲ್ಲಿಗೆ ಬಂದ ಮೇಲೆ ಕನ್ನಡವನ್ನು ಕಲಿತಾರೆ ಎಷ್ಟು ಚೆನ್ನಾಗಿ ಕನ್ನಡವನ್ನು ಕಲಿತಾರೆ ಅಂದರೆ ಮರಾಠಿ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಮಟ್ಟಿಗೆ ಕಲಿತಾರೆ ಅವರು ಹಾಗೆಯೇ ಕಾರಂತರ ಬದುಕಿಗೆ ಒಂದು ಸ್ಪಷ್ಟ ದಾರಿಯನ್ನು ತೋರಿಸ್ಕೊಟ್ಟು ಇದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಕಾರಂತರ ಗಮನ ಅವರ ಆಸಕ್ತಿ ಹಲವು ಹತ್ತು ಕ್ಷೇತ್ರಗಳನ್ನೋದು ನಿಜ ಆದರೆ ಒಂದು ಕ್ಷೇತ್ರದಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸ ಪರಿಪೂರ್ಣ ಆಗುವ ಹಾಗೆ ನೋಡ್ಕೊಳ್ತಾ ಇದ್ದರು ಲೀಲಾ ಕಾರಂತರು ಹಾಗಾಗಿ ಇದನ್ನು ಅವರ ಮಕ್ಕಳೇ ಹೇಳ್ತಾರೆ ಉಲ್ಲಾಸ್ ಕಾರಂತನೇ ಈ ಬಗ್ಗೆ ದಾಖಲೆಯನ್ನು ನೀಡಿದ್ದಾರೆ ಅವರು ನಮ್ಮ ತಾಯಿ ಇಲ್ಲದೆ ಹೋಗಿದ್ದರೆ ನಮ್ಮ ತಂದೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋಕ್ಕಾಗ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ಮನೆಯ ಒಳಗೆ ಇದ್ದುಕೊಂಡು ಮನೆಯ ಯಾವ ಸಮಸ್ಯೆಯೂ ಕಾರಂತರನ್ನು ಕಾಡದೇ ಇರೋ ಹಾಗೆ ಅವರ ಬದುಕು ಬರಹಕ್ಕೆ ಏನು ಸಹಾಯ ಬೇಕೋ ಅದನ್ನು ಕೊಡ್ತಾ ಸದ್ದಿಲ್ಲದ ಹಾಗೆ ಕೆಲಸ ಮಾಡ್ತಾ ಹೋಗ್ತಾರೆ ಇವರಿಗೆ ನಾಲ್ಕು ಮಕ್ಕಳು ಹಿರಿಯ ಮಗ ಹರ್ಷ ಕಿರಿಯ ಮಗ ಉಲ್ಲಾಸ ಕಾರಂತ ಹಾಗೂ ಮಾಳವಿಕಾ ಹಿರಿಯ ಮಗಳು ಕ್ಷಮ ಕಿರಿಯ ಮಗಳು ಆದರೆ ದುರದೃಷ್ಟ ವಿಧಿಗೆ ಎಲ್ಲೋ ಒಂದು ಕಡೆಗೆ ಈ ಕುಟುಂಬದ ಮೇಲೆ ಹೊಟ್ಟೆಗೆ ಕಿಚ್ಚು ಬಂತೋ ಏನೋ ಗೊತ್ತಿಲ್ಲ ಹಿರಿಯ ಮಗನಿಗೆ ಕ್ಯಾನ್ಸರ್ ಆಗುತ್ತೆ ಶ್ವಾಸಕೋಶದ ಕ್ಯಾನ್ಸರ್ ಆಗಿ ಆತ ಮುಂಬೈಯಲ್ಲಿ ಹೋಗಿ ಚಿಕಿತ್ಸೆಯನ್ನು ತಗೋಬೇಕಾದರೆ ಕಾರಂತರ ಬದುಕು ಹೇಗೆ ಒಬ್ಬ ತಂದೆಯಾಗಿ ಆತ ನೋವನ್ನು ಅನುಭವಿಸ್ತಾನೆ ಅನ್ನೋದರ ಚಿತ್ರ ಸಿಗುತ್ತೆ ನಮಗೆ ಎ ವಿ ಬಾಳಿಗಾಂತ ಅವರು ಬಹುದೊಡ್ಡ ಶಸ್ತ್ರವೈದ್ಯರು ಇಂಗ್ಲೆಂಡಲ್ಲಿ ಕಲಿತು ಬಂದವರು ಅವರು ಒಂದು ಪೈಸೆಯೂ ತಗೊಳ್ಳದೆ ಚಿಕಿತ್ಸೆಯನ್ನು ಕೊಡ್ತಾರೆ ಇದು ಕಾರಂತರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಕೊಡೋದು ದುಡ್ಡವರಿಗೆ ಕೊನೆಗೆ ಅವ್ರೇನು ಮಾಡ್ತಾರೆ ಕೆ ಕೆ ಹೆಬ್ಬಾರ್ ಅವರು ಬರೆದಂಥ ಸೊಗಸಾದ ಒಂದು ಚಿತ್ರ ಇರುತ್ತೆ ಆ ಚಿತ್ರವನ್ನು ಉಡುಗೊರೆಯಾಗಿ ಕೊಡ್ತಾರೆ ಕಾರಂತರು ತಮ್ಮ ಮಗನನ್ನು ಮುಂಬೈಯಲ್ಲೇ ಶವ ಸಂಸ್ಕಾರವನ್ನು ಮಾಡ್ತಾರೆ ಹಾಗಾಗಿ ಆ ಪ್ರದೇಶಕ್ಕೆ ಹೋಗೋಕ್ಕೆ ಇಷ್ಟಪಡ್ತಿರಲಿಲ್ವಂತೆ ಕಾರಂತರು ಮುಂದೆ ಅನೇಕ ಸಲ ಮುಂಬೈಗೆ ಹೋದರೂ ಆ ಪ್ರದೇಶಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ ಯಾಕೆ ಅಂದರೆ ಅಲ್ಲಿ ಹೋದ ಕೂಡಲೇ ಹರ್ಷನ ನೆನಪು ಬರುತ್ತೆ ಆ ನೆನಪನ್ನು ತಡ್ಕೊಳ್ಳಿಕ್ಕಾಗಲ್ಲ ನನ್ನ ಕೈಯಲ್ಲಿ ಈ ರೀತಿ ಅವರು ಆ ನೋವನ್ನು ಹೇಳ್ಕೊಳ್ಳೋಕ್ಕಾಗದೆ ಅನುಭವಿಸ್ತಾರೆ ಆದರೆ ಹರ್ಷನ ಮರಣದಿಂದ ತುಂಬ ಆಘಾತಕ್ಕೆ ಒಳಗಾದವರು ಲೀಲಾ ಕಾರಂತರು ಲೀಲಾ ಕಾರಂತರಿಗೆ ಒಂದು ರೀತಿಯಾದ ಖಿನ್ನತೆ ಡಿಪ್ರೆಷನ್ ಆರಂಭವಾಗ್ಬಿಡುತ್ತೆ ಯಾವಾಗ ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾರೋ ಆಗ ಇಡೀ ಕುಟುಂಬವೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಶುರುವಾಗುತ್ತೆ ಒಂದು ಘಟ್ಟದಲ್ಲಿ ಅವರು ಈ ಮನಸ್ಸಿನ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗದೆ ಜೀವವನ್ನು ಕಳ್ಕೊತಾರೆ ಕಾರಂತರು ಲೀಲಾ ಕಾರಂತರು ಇದು ಸಹ ಕಾರಂತರ ಮೇಲೆ ಬಹುದೊಡ್ಡ ಪ್ರಭಾವ ಬೀರುತ್ತೆ ಹಿರಿಯ ಮಗಳು ತನಗೆ ಇಷ್ಟ ಬಂದಂಥ ಮನೋ ಮಾನಸಿಕ ವಿಜ್ಞಾನ ಏನಿದೆ ಸೈಕಾಲಜಿ ಏನಿದೆ ಮನಃಶಾಸ್ತ್ರ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿ ಆಕೆ ತನಗೆ ಇಷ್ಟ ಬಂದಂಥ ಒಬ್ಬ ಉತ್ತರ ಭಾರತೀಯನನ್ನು ಮದುವೆಯಾಗ್ತಾರೆ ಕಾರಂತರೇನು ಅಡ್ಡ ಬರೋಲ್ಲ ಕಿರಿಯ ಮಗಳು ಕ್ಷಮಾ ರಾವ್ ಆಕೆ ಏನು ಮಾಡ್ತಾಳೆ ನನಗೆ ಈ ಕಥಕ್ಕಳಿ ಕಲಿಯಬೇಕು ಅಂತ ಆಸೆ ಕಲಿ ಅಂತಾರೆ ಅವರು ತಮ್ಮ ಕ್ಷೇತ್ರದಲ್ಲಿ ಮುಂದುವರಿತಾರೆ ಅವರು ಇನ್ನು ಉಲ್ಲಾಸ ಕಾರಂತ ಮೂರು ಹೊತ್ತು ಪ್ರಕೃತಿಯಲ್ಲಿ ಯಾಕಂದರೆ ಪ್ರಕೃತಿಯಲ್ಲೇ ಬೆಳೆದವರು ಅವರು ಹಾಗಾಗಿ ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋತಾರೆ ಹೀಗೆ ಮಕ್ಕಳಿಗೆ ಅವರಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇರ್ತಾರೆ ಒಂದು ಕಡೆ ಹರ್ಷ ಕೇಳ್ತಾನೆ ಮತ್ತು ಇವರನ್ನೂ ಕೇಳ್ತಾರೆ ಉಲ್ಲಾಸ ಕಾರಂತರು ಕೇಳ್ತಾರೆ ಚಿಕ್ಕ ವಯಸ್ಸಲ್ಲಿ ಇವಕ್ಕೆ ನಿನಗೇನು ಬೇಕೋ ಅಂತ ಕೇಳಿದಾಗ ಅವನು ಹೇಳ್ತಾನೆ ಈ ಹಕ್ಕಿಗಳು ದೂರ ದೂರ ಇರುತ್ತವೆ ನೋಡೋಣ ಅಂದರೆ ಹತ್ತಿರಕ್ಕೆ ಹೋಗೋಷ್ಟಲ್ಲಿ ಹಾರೋಗ್ಬಿಡುತ್ತವೆ ಅವುಗಳನ್ನ ನೋಡಬೇಕು ನಾನು ಹತ್ತಿರದಿಂದ ನೋಡೋ ಹಾಗಾಗಬೇಕು ಏನು ಮಾಡಲಿ ಅದಕ್ಕೆ ಅಂದಾಗ
ಇಡೀ ಮುಂಬೈಯಲ್ಲಿ ಹುಡುಕಿ ಅತ್ಯುತ್ತಮವಾದ ಒಂದು ಬೈನಾಕ್ಯುಲರ್ನ ಕೊಂಡ್ಕೊಂಡ್ಬಂದು ಉಲ್ಲಾಸ್ಕಾರ ಅಂತ ಹೇಳ್ಕೊಡ್ತಾರೆ. ನೋಡು ನೀನು ತಗೊಂಡು ಓದು, ಇದೆ ಹಕ್ಕಿಗಳನ್ನು ಅಧ್ಯಯನ ಮಾಡು. ಹಾಗೆಯೇ ಒಂದು ಸಲ ಜ್ವರ ಬಂದುಬಿಡುತ್ತೆ, ಇಡೀ ರಾತ್ರಿ ಎದ್ದಿರ್ತಾರೆ, ಆ ಮಗುವನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಕಾರು ಅಂತ ಎದ್ದಿರ್ತಾರೆ. ಹಾಗಾಗಿ ಮಕ್ಕಳ ಬಗ್ಗೆ ಅವರಿಗೆ ಏನೇನು ಬೇಕಿತ್ತು ಎಲ್ಲವನ್ನು ಅವರು ಆ ಕಾಲಕ್ಕೆ ಸರಿಯಾಗಿ ಮಾಡಿಕೊಡ್ತಾ ಇದ್ದರು. ಹಾಗಾಗಿ ಕುಟುಂಬವನ್ನು ನಿರ್ಲಕ್ಷಿಸಿದ್ರು ಅನ್ನೋ ಆರೋಪ ಅವ್ರ ಮೇಲೆ ಬರಲ್ಲ. ಮಾಳವಿಕ ಹೇಳ್ತಾರೆ, ಪ್ರತಿದಿನ ನಮಗೆ ಒಂದು ಗಂಟೆ ಕತೆ ಹೇಳ್ತಾಯಿದ್ರು ಅವರು. ಯಾವ ಕತೆ ಹೇಳಬೇಕು ಅನ್ನೋದನ್ನು ಆ ಸಬ್ಜೆಕ್ಟು ವಿಷಯನ ಆಗಲೇ ತೀರ್ಮಾನ ಮಾಡೋದು ಮಕ್ಕಳು. ಆಗ ಹೇಳೋರಂತೆ, ಅಪ್ಪ ಒಂದು ಕತೆ ಹೇಳಬೇಕು, ಆ ಕತೆಯಲ್ಲಿ ಒಬ್ಬ ರಾಕ್ಷಸ ಇರಬೇಕು, ಒಬ್ಬ ರಾಜಕುಮಾರಿ ಇರಬೇಕು, ಒಂದು ಕಾಡು ಇರಬೇಕು, ಕತೆ ಹೇಳು. ಆ ಕ್ಷಣದಲ್ಲೇ ಈ ಮೂರೇ ಮೂರು ಎಳೆಗಳನ್ನು ಹಿಡ್ಕೊಂಡು ಕಥೆಯನ್ನು ಕಟ್ಟಿ ಒಂದು ಗಂಟೆ ಕಾಲ ಮಕ್ಕಳಿಗೆ ಬೇಸರ ಆಗದೇ ಇರೋ ಹಾಗೆ ಕಥೆಯನ್ನು ಬೆಳೆಸ್ಕೊಂಡು ಹೋಗೋರು. ಹೀಗೆ ಅವರು ಕುಟುಂಬವನ್ನು ನಿರ್ಲಕ್ಷಿಸಿದ್ರು ಅಂತ ಯಾರಾದರೂ ಭಾವಿಸಿದರೆ ಅದು ತಪ್ಪು. ಅವರು ಯಾವತ್ತೂ ಕುಟುಂಬವನ್ನು ನಿರ್ಲಕ್ಷಿಸಿರಲಿಲ್ಲ. ಯಾರಿಗೆ ಏನು ಬೇಕು ಅದನ್ನು ಸಕಾಲದಲ್ಲಿ ಅವರು ಮಾಡಿಕೊಂಡು ಬರ್ತಾ ಇದ್ದಂಥವರು. ಮತ್ತು ಕಾರಂತರ ಊಟ ತಿಂಡಿ ಬಹಳ ಬಹಳ ಸರಳವಾದದ್ದು. ಅವರಿಗೆ ಉಪ್ಪಿಟ್ಟು ಇಷ್ಟ ಆಗಿತ್ತು. ಆದರೆ ಉಪ್ಪಿಟ್ಟಿಗೆ ಒಣಮೆಣಸಿನ್ಕಾಯಿ ಹಾಕ್ತೀವಿ ನಾವು ಒಗ್ಗರಣೆಗೆ, ಅವ್ರಿಗೆ ಅದೇ ಹಿಡಿಸ್ತಿರಲಿಲ್ಲ. ಅವರಿಗೆ ಹಸಿ ಮೆಣಸಿನ್ಕಾಯಿ ಹಾಕಿ ನೀವು ಉಪ್ಪಿಟ್ಟು ಮಾಡಿಕೊಟ್ರೆ ಆಹಾ ಖುಷಿಯಿಂದ ತಿನ್ನೋ. ಮತ್ತು ಸಿಹಿ ತಿಂಡಿ ಅಂದರೆ ಹೆಸರುಬೇಳೆ ಪಾಯಸ. ಅಷ್ಟು ಬಿಟ್ಟು ಬೇರೆ ಏನು ಅವರು ನಿರೀಕ್ಷೆ ಮಾಡಿದವರಲ್ಲ, ಯಾವುದೇ ರೀತಿಯಾದ ಆಡಂಬರದ ಊಟವನ್ನು ನಿರೀಕ್ಷೆ ಮಾಡಲಿಲ್ಲ. ಮತ್ತು ಅವರು ಒಬ್ಬರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಏನಿದೆಯೋ ಅದನ್ನೇ ಖುಷಿಯಿಂದ ಸಂತೋಷದಿಂದ ತಿಂದು ಬರೋರು. ಹಾಗಾಗಿ ಊಟ ತಿಂಡಿ ಮಟ್ಟಿಗೆ ಕಾರಂತರು ಯಾವತ್ತೂ ಯಾರಿಗೂ ಮನೆಯಲ್ಲೂ ಅಷ್ಟೇ ಕಿರಿಕಿರಿ ಮಾಡುವವರಲ್ಲ, ಅಷ್ಟು ಸರಳವಾದ ಬದುಕನ್ನು ನಡೆಸ್ಕೊಂಡು ಬಂದವರು. ಹಾಗಾಗಿ ಕಾರಂತರನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಯಾರಾದರೂ ಒಬ್ಬರು ಹೇಳ್ತು ಅಂದರೆ ಅದು ನನ್ನ ಲೆಕ್ಕದಲ್ಲಿ ಆರು ಜನ ಕುರುಡರು ಆನೆಯನ್ನು ನೋಡಿದ ಹಾಗೆ ಅಂತ ಅನಿಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಕಾರಂತರಂಥ ವ್ಯಕ್ತಿಗಳು ನಮ್ಮ ನಡುವೆ ಇದ್ರಲ್ಲ ಅನ್ನೋದು ನಾವೆಲ್ಲ ನಮ್ಮ ಪುಣ್ಯ ಅಂತ ಭಾವಿಸ್ಬೇಕು. ಕಾರಂತರನ್ನು ಒಂದೇ ಒಂದು ಸಲ ನೋಡೋದಕ್ಕೆ ಅವಕಾಶ ಸಿಕ್ಕಿತ್ತು ನನಗೆ. ಆಗ ನಾನು ಸರ್ಕಾರಿ ವಿಜ್ಞಾನ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಪಕ್ಕದಲ್ಲಿ ಆರ್ಟ್ಸ್ ಕಾಲೇಜ್ ಇದೆ, ಆರ್ಟ್ಸ್ ಕಾಲೇಜಲ್ಲಿ ಶಿವರಾಮ್ ಕಾರಂತರು ಬಂದಿದ್ದಾರೆ, ಗೆಸ್ಟಾಗಿ ಕರೆಸಿದ್ದಾರೆ ಅವರನ್ನು. ಗೊತ್ತಾಗಿ ನಾನು ಹೋದೆ. ಅದು ಜಾನಪದ ವಿಷಯಕ್ಕೆ ಸಂಬಂಧಪಟ್ಟದ್ದು. ಅಲ್ಲೇ ಅವರು ಗೆಜ್ಜೆ ಕಟ್ಕೊಂಡು ಕುಣಿದು ತೋರಿಸ್ತಾ ಇದ್ದರು. ಪ್ರತಿಯೊಂದನ್ನು ಅವರು ಪ್ರಾತ್ಯಕ್ಷಿಕವಾಗಿ ಹೇಳೋರು, ಬರೀ ಥಿಯರಿ ಹೇಳ್ತಿರಲಿಲ್ಲ. ಆ ಥಿಯರಿಯ ಜೊತೆಗೆ ಅವರು ಅಭಿನಯಿಸಿ ಹಾಡಿ ಎಲ್ಲವನ್ನೂ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡೋದು ನೋಡೋದು ಇದೆಯಲ್ಲ, ಅದೇ ನಮಗೆ ಒಂದು ದೊಡ್ಡ ಪಾಠಶಾಲೆಯಾಗಿತ್ತು. ಆ ಒಂದು ನೆನಪು ಮಾತ್ರ ಇವತ್ತಿಗೂ ನನ್ನಲ್ಲಿ ಉಳಿದಿದೆ. ಇನ್ನು ಉಳಿದದ್ದೆಲ್ಲ ಕಾರಂತರು ಅವರ ಪರಿಚಯ ಪುಸ್ತಕಗಳ ಮೂಲಕವೇ ಆದದ್ದು. ಕಾರಂತರನ್ನು ಕೇಳಿದ್ರಂತೆ ಉಳಿದವರೆಲ್ಲ ಎಷ್ಟು ಗ್ರೇಟು, ಏನು ಕೆಲಸ ಮಾಡಿದ್ದಾರೆ, ಹಾಗೆ ಹೇಗೆ ಅಂತ ಒಂದು ನಾಲ್ಕೈದು ಹೆಸರು ಹೇಳಿದಾಗ ಅವರೊಂದು ಮಾತು ಹೇಳ್ತಾರೆ. ಒಬ್ಬ ವ್ಯಕ್ತಿಯನ್ನು ನೀವು ಮಹಾನ್ ಅಂತ ಪರಿಗಣಿಸಬೇಕಾದ್ರೆ ಅವನ ಕೃತಿಗಳನ್ನಷ್ಟೇ ನೋಡಬೇಡಿ, ಅವನ ವೈಯಕ್ತಿಕ ಬದುಕು ಸಿದ್ಧಾಂತ ಹೇಗೆ ಬದುಕಿ ತೋರಿಸಿದ ಅದನ್ನು ನೋಡಿ ಆತ ಅನುಕರಣೀಯನೋ ಅಲ್ಲವೋ ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕು. ಕುವೆಂಪು ಆಗಲಿ, ಬೇಂದ್ರೆ ಆಗಲಿ, ಮಾಸ್ತಿ ಆಗಲಿ, ಯಾರೇ ಆಗಲಿ, ಯಾವತ್ತಿಗೂ ಅವರನ್ನು ಸಾಹಿತ್ಯದ ದೃಷ್ಟಿಯಿಂದ ಅಷ್ಟೇ ನೋಡಬಾರ್ದು ನೀವು. ಅವರ ಬದುಕು ಮುಖ್ಯವಾಗುತ್ತೆ. ಹಾಗಾಗಿ ಬದುಕಿನ ಬಗ್ಗೆ ನೀವು ಯಾವತ್ತೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅನ್ನೋ ಒಂದು ಒಳನೋಟವನ್ನು ಕೊಟ್ಟದ್ದು ಉಂಟು. ಹಾಗಾಗಿ ಕಾರಂತರ ಬಗ್ಗೆ ಓದ್ತಾ ಹೋಯಿತು ಅಂತ ಹೇಳ್ತಂದರೆ ಅದಕ್ಕೆ ಕೊನೆ ಮೊದಲಿಲ್ಲ. ಅಷ್ಟೆಲ್ಲ ವಿಚಾರಗಳು ಉಂಟು ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಎಲ್ಲೋ ನಾನೊಂದು ಚೂರು ತಿಳ್ಕೊಂಡಿದ್ದು ಅವರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತ ಏನಿತ್ತು, ಆ ಮುಖಗಳಲ್ಲಿ ಕೆಲವು ಮುಖಗಳು ನನಗೂ ಸಹ ಆಸಕ್ತಿ ಅಂತ ಅನಿಸಿದ್ದು ಉಂಟು. ನಾನು ಸಹ ಒಂದು ಲೆಕ್ಕದಲ್ಲಿ ಯಾವುದೇ ಗುರುಗಳ ಸಹಾಯದಿಂದ ಬಂದವನಲ್ಲ. ನನ್ನ ವೈದ್ಯಕೀಯವನ್ನು ಬಿಟ್ಟರೆ, MBBS ಬಿಟ್ಟರೆ ಬೇರೆ ಯಾವುದನ್ನು ಶಾಸ್ತ್ರೀಯವಾಗಿ ಕಲಿತವನಲ್ಲ.
ನನ್ನ ಅಭಿನಯ ಆಗಲಿ ಬರಹ ಆಗಲಿ ಅಥವಾ ಕಾಡುಗಳಿಗೆ ಹೋಗಿ ಚಾರಣ ಮಾಡುವ ಕಲೆ ಆಗಲಿ ಅಥವಾ ನಕ್ಷತ್ರಗಳ ಅಧ್ಯಯನ ಆಗಲಿ ಇವೆಲ್ಲ ಹವ್ಯಾಸಗಳು ತುಂಬ ಇತ್ತು ಅವೆಲ್ಲವನ್ನು ಸ್ವತಃ ಪುಸ್ತಕಗಳನ್ನು ಓದಿ ಕಲ್ತುಕೊಂಡವನೆ ಆದರೆ ಆ ಒಂದು ಕ್ಷೇತ್ರದಲ್ಲಿ ಕಾರಂತರು ಹೇಗೆ ಒಂದು ದಾಖಲೆಯನ್ನು ನಿರ್ಮಿಸಿದ್ರು ಆ ರೀತಿಯಾದ ಕೆಲಸ ಯಾವುದೂ ನಾನು ಮಾಡಲಿಲ್ಲ ನಾನು ಸುಮ್ಮನೆ ನನ್ನ ಹುಚ್ಚಿಗೆ ನಾನು ಓದ್ಕೊಂಡು ಹೋಗಿ ತಿಳ್ಕೊಂಡು ಹೋಗಿ ಪುಸ್ತಕಗಳ ಮೂಲಕ ಮಾಡಿ ನೋಡ್ತಾ ಹೀಗೆ ಬದುಕನ್ನು ನಡೆಸ್ಕೊಂಡ್ಬಂದವನು ಹಾಗಾಗಿ ಎಲ್ಲೋ ಒಂದು ಕಡೆಗೆ ಕಾರಂತರ ಬದುಕು ಏನಿದೆ ಅಂತಹ ಬದುಕು ನನಗೂ ಸಿಕ್ಕಿದ್ರೆ ಚೆನ್ನಾಗಿತ್ತೇನೋ ಅಂತ ಈಗ ಅನ್ನಿಸ್ತಾ ಇದೆ ನನಗೆ